ಇದು ಗ್ರೇಟ್ ಎಸ್ಕೇಪ್ನ ದೃಶ್ಯಾವಳಿಗಳು. ಏನಿದು ಈ ದೃಶ್ಯಾವಳಿ? ಎಲ್ಲೂ ಇಲ್ಲ. ಪ್ರವಾಹ ಪೀಡಿತ ಕೊಡಗಿನಲ್ಲಿ ಗ್ರೇಟ್ ಎಸ್ಕ್ಯೂ ಆಪರೇಷನ್ ಆಗಿರೋದು. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಈ ದೃಶ್ಯಗಳು ಕೊಡ್ತಾ ಇದ್ದೀವಿ. ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಗ್ರೇಟ್ ಆಪರೇಷನ್ನ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಗ್ರೇಟ್ ಎಸ್ಕೇಪ್ನ ದೃಶ್ಯಾವಳಿಗಳು, ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಪ್ರವಾಹದಲ್ಲಿ ಸಿಲುಕಿದ್ದ ಮಗು, 3 ತಿಂಗಳ ಮಗು ಅದು, ಬಾಣಂತಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಉಕ್ಕಿ ಹರಿತಾ ಇದೆ ಕಾವೇರಿ ನದಿ. ಆ ಪ್ರವಾಹದಲ್ಲಿ ಸಿಲುಕಿದ್ರು ತಾಯಿ ಮತ್ತು ಮಗು. ಬಾಳೆಗುಂಡಿ ಹಾಡಿಯಿಂದ 2 ಕುಟುಂಬಗಳನ್ನು ರಕ್ಷಣೆ ಮಾಡಲಾಗಿದೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಬಾಳೆಗುಂಡಿ ಹಾಡಿಯದು. ಮಗು ಮತ್ತು ಬಾಣಂತಿಯನ್ನ ಪೊಲೀಸ್ ಹಾಗೂ ಅಗ್ನಿಶಾಮಕ ದಳ ರಕ್ಷಿಸಿದ್ದಾರೆ. ಒಂದು ಹ್ಯಾಟ್ಸ್ ಆಫ್ ಸರ್ ನಿಮಗೆ. 3 ತಿಂಗಳ ಮಗು ಹಾಗೂ ಬಾಣಂತಿಯನ್ನ ಎಸ್ಕೇಪ್, ಗ್ರೇಟ್ ಎಸ್ಕೇಪ್ ಮಾಡಿರುವಂತಹ ದೃಶ್ಯಾವಳಿಗಳು ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಉಕ್ಕಿ ಹರಿತಾ ಇರುವಂತಹ ಕಾವೇರಿ ನದಿ ಪಾತ್ರದಲ್ಲಿ ಸಿಲುಕಿದ್ರು ತಾಯಿ ಮತ್ತು ಮಗು, ಅದರಲ್ಲೂ ಕೂಡ ಬಾಣಂತಿ. ಅವರನ್ನ ರಕ್ಷಿಸಿದ್ದಾರೆ ಪೊಲೀಸ್ ಮತ್ತು ಅಗ್ನಿಶಾಮಕ ಸಿಬ್ಬಂದಿಯರು. ಅದೇನು ದಟ್ಕೊಂಬಿದ್ರು ಅವರು ಬರೆದ ಮೇಲೆ ನೋಡಿ, ಅವರು ಒಬ್ರು ಮಾತಾಡ್ತಾರಲ್ಲ, ಅದು ಹೆಂಗೆ ದಾಟ್ಕೊಂಡು ಬಂದರು ಅಂತ. ಅಲ್ಲಿರೋರಿಗೇನೆ ಆ ಮಾತು ಬರ್ತಾ ಇದೆ ಬಾಯಿಯಲ್ಲಿ ಅಂತಂದರೆ, ಯಾವ ಪರಿಸ್ಥಿತಿ ಇರಬೇಕು ಅಂತ ಯೋಚನೆ ಮಾಡ್ಕೊಳ್ಳಿ. ಅದು ಹೆಂಗೆ ದಾಟ್ಕೊಂಡು ಬಂದರು ಅಂತ ಹೇಳಿ, ಆ ಶಬ್ದಗಳೇ ಎಲ್ಲವನ್ನು ವಿವರಿಸಿಬಿಡುತ್ತೆ ನಿಮಗೆ. 3 ತಿಂಗಳ ಮಗು, ಬಾಣಂತಿ. ಕರ್ಕೊಂಡು ಬರೋದಷ್ಟು ಸುಲಭ ಅಲ್ಲ. ಆ 3 ತಿಂಗಳ ಮಗುವನ್ನು ಜೊತೆಗೆ ಬಾಣಂತಿಯನ್ನು ಕರ್ಕೊಂಡು ಬರೋದು ಸುಲಭದ ಮಾತೇ ಅಲ್ಲ. ಅಷ್ಟೊಂದು ಉಕ್ಕಿ ಹರಿತಾ ಇರುವಂಥ ನದಿಯಲ್ಲಿ ಕರ್ಕೊಂಡು ಬರೋದನ್ನು ಸುಲಭದ ಮಾತು ಅಂತ ಅಂದ್ಕೊಂಡಿದ್ದಾರೆ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಕರ್ಕೊಂಡು ಬರೋಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ಅಲ್ಲಿರುವಂಥ ಪೊಲೀಸರು ಹಾಗೆ ಅಗ್ನಿಶಾಮಕ ದಳದವರು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಹ್ಯಾಟ್ಸ್ ಆಫ್ ಸರ್ ನಿಮಗೆ, ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ರಕ್ಷಣೆ ಮಾಡಿದ್ದಕ್ಕೆ, ಅದ್ಭುತವಾಗಿ ಅವ್ರನ್ನ ರಕ್ಷಣೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದೀರಾ. ಪಾಪ 3 ತಿಂಗಳ ಮಗು ಮತ್ತು ಬಾಣಂತಿ, ಆ ಸಂದರ್ಭದಲ್ಲಿ ನಡೆಯೋಕ್ಕೂ ಕೂಡ ಕಷ್ಟ. ಅಂಥದ್ರಲ್ಲಿ ನೀರು ಆ ಪ್ರಮಾಣದಲ್ಲಿರುತ್ತೆ, ಆ ನೀರಿನಲ್ಲಿ ಅವರು ಕರ್ಕೊಂಡು ಬರಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದು ರಕ್ಷಣೆ ಮಾಡಿದ್ದಾರೆ. ಈಗ ಸೋಮವಾರಪೇಟೆಯಲ್ಲಿ ಆಗಿರುವಂತಹ ಘಟನೆ ಇದು. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಬಾಳೆಗುಂಡಿ ಹಾಡಿಯಲ್ಲಿ, ಸೊ ಹಾಡಿ ಅಂತಂದರೆ ಒಂದು ಗ್ರಾಮ, ಚಿಕ್ಕ ಚಿಕ್ಕದಾಗಿ ಅಲ್ಲಲ್ಲಲ್ಲಿ ಗುಂಪು ಗುಂಪಾಗಿರುತ್ತೆ. ಸೊ ಅಂಥದ್ದು ಒಂದು ಹಾಡಿ. ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಅನ್ನೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಹೇಗಾಯಿತು ಈ ಗ್ರೇಟ್ ಎಸ್ಕೇಪ್ ಮತ್ತೆ ಗ್ರೇಟ್ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ? ಖಂಡಿತವಾಗ್ಲೂ ಅರುಣ್, ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ದಿನದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಒಂದು ರೀತಿಯಲ್ಲಿ ಮಳೆ ಆರ್ಭಟದಿಂದ ಎಲ್ಲ ನದಿ ತೀರದಲ್ಲಿ ನೀರಿನ ಹರಿವು ಕೂಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಒಂದಷ್ಟು ಗ್ರಾಮೀಣ ಭಾಗದಲ್ಲಿ ಮತ್ತೆ ಏನ್ ಹಾಡಿ ಅಂತ ಏನಿದೆ ಬಾಳೆಗುಂಡಿ ಸೋಮರಪೇಟೆ ತಾಲೂಕಿನಲ್ಲಿ, ಈ ಒಂದು ಭಾಗದಲ್ಲಿ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹಾಡಿಯ ನಿವಾಸಿಯಾಗಿರ್ತಕ್ಕಂಥ ಒಬ್ರು ಬಾಣಂತಿ ಮತ್ತು ಮಗುವನ್ನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಅಂದ್ರೆ ಸೋಮರಪೇಟೆ ತಾಲೂಕಿನ ಪೊಲೀಸರು ಮತ್ತೆ ಅಲ್ಲಿನ ಅಲ್ಲಿರ್ತ ಸ್ಥಳೀಯರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಹೆಚ್ಚಾಗಿ ಅಂದ್ರೆ ಆ ಮಳೆ ಆರ್ಭಟ ಆ ಸೋಮರಪೇಟೆ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಯಾಕಂದ್ರೆ ನಾವು ನೀವು ಕೂಡ 2018 ಕೂಡ ಹೆಚ್ಚಾಗಿ ಆ ಭಾಗದಲ್ಲಿ ಓಡಾಡಿರ್ತಕ್ಕಂಥದ್ದು, ಅಲ್ಲಿನ ಮಳೆಯ ಪರಿಸ್ಥಿತಿಗಳು ಹೆಚ್ಚಾಗಿ ತಮಗೂ ಕೂಡ ಗೊತ್ತಿರ್ತದೆ. ಆದ್ರೆ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಆತಂಕ ಮತ್ತೆ ಜನರಲ್ಲಿ ಭಯ ಕಾಡ್ತಾ ಇದೆ. ಆದ್ರೆ ಮಗುವನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಮಾತ್ರ ಪೊಲೀಸರು ಮತ್ತೆ ಅಗ್ನಿಶಾಮಕ ದಳದೊಳಗೆ ಒಂದು ಹ್ಯಾಟ್ಸಪ್ ಅಂತ ಹೇಳಲೇಬಹುದು ಅರುಣ್. ಓಕೆ ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಗ್ರೇಟ್ ರೆಸ್ಕ್ಯೂ ವರ್ಕ್ ಅನ್ನ ಮಾಡಿದ್ದಾರೆ, ಗುಡ್ ಜಾಬ್, ಹ್ಯಾಟ್ಸ್ ಆಫ್ ನಿಮ್ಮೆಲ್ಲರಿಗೂ ಕೂಡ ಅಲ್ಲಿ.